ಕಾಂಗ್ರೆಸ್ ಅಭ್ಯರ್ಥಿ ಚನ್ನರಾಜ್ ಹಟ್ಟಿಹೊಳಿ ಗೆಲುವು. ಕಾಗವಾಡದಲ್ಲಿ ಕಾರ್ಯಕರ್ತರೊಂದಿಗೆ ಸಂಭ್ರಮಿಸಿದ ಮಾಜಿ ಶಾಸಕ ರಾಜು ಕಾಗೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಚನ್ನರಾಜ್ ಹಟ್ಟಿಹೊಳಿ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆ ಇವತ್ತು ಕಾಗವಾಡ ತಾಲೂಕಿನ ಉಗಾರ್ಕುರ್ದದಲ್ಲಿ ಮಾಜಿ ಶಾಸಕ ರಾಜು ಕಾಗೆ ಅವರು ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಗುಲಾಲ್ ಎರಚಿ, ಪಟಾಕಿ ಸಿಡಿಸಿ, ಸಿಹಿ ಹಂಚಿ ಸಂಭ್ರಮಿಸಿದರು. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿ, ಒಂದು ಜನರಲ್ಲಿ ಆತಂಕ ಮೂಡಿಸಿದಂತಹ ಬೆಳಗಾವಿ ಜಿಲ್ಲೆ ವಿಧಾನ ಪರಿಷತ್ತದ ಚುನಾವಣೆ ಇಡೀ ರಾಜ್ಯದ ಗಮನವನ್ನು ನಮ್ಮ ಬೆಳಗಾವಿ ಜಿಲ್ಲೆ ಕಡೆ ಇತ್ತು. ಆ ಸಂದರ್ಭದಲ್ಲಿ ಇಡೀ ರಾಜ್ಯದ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಲಿ ಮತದಾರರಾಗಲಿ ನಮ್ಮ ಕಡೆ ನೂರಕ್ಕೆ ನೂರರಷ್ಟು ಒಲವಿರುವುದರಿಂದ ಮತ್ತು ವಿರೋಧ ಪಕ್ಷದ ಕೆಲವ ತೊಂದರೆಗಳಿಂದ ಮತ್ತು ಅವರು ಎರಡು ಅಭ್ಯರ್ಥಿಗಳನ್ನು ಬಂಡಾಯ ಅಭ್ಯರ್ಥಿಗಳಿಂದ ನಮ್ಮ ಪಕ್ಷಕ್ಕೆ ಗೆಲ್ಲಿಸಲು ಒಂದು ಅತಿ ಹೆಚ್ಚು ಸಾಧ್ಯವಾಯಿತು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇಡೀ ಬೆಳಗಾವಿ ಜಿಲ್ಲೆ ಎಲ್ಲ ಮತದಾರರು, ನಮ್ಮ ಪಂಚಾಯತಿ ಸದಸ್ಯರು, ಅಲ್ಲಿ ಒಳಗೊಂಡಂಥ ಎಲ್ಲ ಹಳ್ಳಿಯಲ್ಲಿ ಮುಖಂಡರು, ಆ ಪಂಚಾಯತಿಯ ಮುಖಂಡರು ನಮ್ಮ ಪಕ್ಷಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ರಿಂದ ನಾನು ಪ್ರಥಮವಾಗಿ ಅವರಿಗೆ ಅಭಿನಂದನೆಗಳು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದು ಮುಂದಿನ 2023 ಚುನಾವಣೆಯ ದಿಕ್ಸೂಚಿ ಅಂತ ನಾನು ಭಾವನೆಯನ್ನು ಮಾಡಿದ್ದೀನಿ. ಈಗಾಗಲೇ ನಮ್ಮ ಕಾಗವಾಡ ಭಾಗದ ಮುಖಂಡರಾದ ರಾಜಣ್ಣ ಅವರು ಹೇಳಿದಂಗೆ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರು, ಕಾರ್ಯಕರ್ತರು ಒಗ್ಗೂಟದಿಂದ ಕೆಲಸ ಮಾಡಿದ್ದಾರೆ. ಅದೂ ಅಲ್ಲದೆ ಈ ದಿಕ್ಕಸೂಚಿ ಅಂದರೆ ಒಂದು ಎತ್ತರ ಹೇಳೋದಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇರುವ ಎಲ್ಲ ಮುಖಂಡರು ಒಗ್ಗೊಟ್ಟಾಗಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಗೆಲ್ಲಲಿಕ್ಕೆ ಅಹೋರಾತ್ರ ಶ್ರಮಿಸಿ ಈ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾದ ಚನ್ನರಾಜ್ ಹಟ್ಟಿಹಳ್ಳಿ ಅವ್ರನ್ನ ಗೆಲ್ಲಲಿಕ್ಕೆ ಕಾರಣರಾಗಿದ್ದಾರೆ. ಅವರು ಬಿಜೆಪಿಯ ದುರಾಡಳಿತಕ್ಕೆ ಬೇಸತ್ತು ಜಿಲ್ಲೆಯ ಜನತೆ ಕಾಂಗ್ರೆಸ್ಗೆ ಮತ ನೀಡಿದ್ದು ಇದು ಬರುವ ವಿಧಾನಸಭಾ ಚುನಾವಣೆಯ ದಿಕ್ಸೂಚಿಯಾಗಲಿದೆ. 2023 ಕಾಂಗ್ರೆಸ್ ಪಕ್ಷ ಅಧಿಕಾರ ಚುಕ್ಕಾಣಿ ಹಿಡಿಯುವುದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಚುನಾವಣೆಯಲ್ಲಿ ಪಕ್ಷದ ಮೇಲೆ ವಿಶ್ವಾಸವಿಟ್ಟು ಮತದಾನ ಮಾಡಿದ ಕ್ಷೇತ್ರದ ಎಲ್ಲರಿಗೂ, ಮತದಾರರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ. ಬರುವ ದಿನಗಳಲ್ಲಿ ಕ್ಷೇತ್ರದ ಕಾರ್ಯಕರ್ತರು ಮತದಾರರು ಜೊತೆ ಸದಾ ಸ್ಪಂದಿಸುತ್ತಾ ಇರುವುದಾಗಿ ಹೇಳಿದರು. ಈ ಫಲಿತಾಂಶ ಎಲ್ಲರ ಗಮನ ಬೆಳಗಾವಿ ಜಿಲ್ಲೆ ಕಡೆಗೆ ಸೆಳೆದಿತ್ತು. ಬಿಜೆಪಿಯವರು ಅತಿ ಆಸೆ ಇಟ್ಟಿದ್ದರು. ಗೆದ್ದೇ ಗೆಲ್ಲುತ್ತೇವೆಂದು ಬಿಜೆಪಿ ಬಹಳ ಹುಮ್ಮಸ್ಸಿನಿಂದ ಇತ್ತು. ಆದರೆ ಇದು ನಿರಾಸೆಯಾಗಿದೆ. ಇದರಿಂದ ರಾಜ್ಯಕ್ಕೆ ಒಂದು ಸಂದೇಶ ಹೋಗಿದೆ. ಕಳೆದ ವಿಧಾನಸಭೆಯಲ್ಲಿ ನನ್ನನ್ನು ಸೋಲಿಸಿದರೂ ಕೂಡ ಈಗ ನನ್ನ ಮೇಲೆ ವಿಶ್ವಾಸವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಚಿರಋಣಿಯಾಗಿರುತ್ತೇನೆ ಎಂದರು. ಈ ಚುನಾವಣೆ ಸದ್ಯದಲ್ಲಿಯೇ ನಡೆಯಲಿರುವ ಉಗಾರ್ ಪುರಸಭೆ, ಐನಾಪುರ್, ಶಡಬಾಳ್ ಪಟ್ಟಣ ಪಂಚಾಯಿತಿ ಚುನಾವಣೆ ಹಾಗೂ ಮುಂಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ ಚುನಾವಣೆಗೆ ದಿಕ್ಸೂಚಿಯಾಗಲಿದೆ ಎಂದರು. ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಗಜಾನನ್ ಯರಂಡೋಲೆ, ಉಮೇಶ್ ಪಾಟೀಲ್, ರಾಜು ಮದನೆ, ವಿದ್ಯಾಧರ್ ಸುತಾರ್, ವಲ್ಲಭ್ ಕಾಗೆ, ವಿನಯ್ ಕಾಂಬಳೆ, ಗಜು ಕಾಗೆ, ಈಶ್ವರ್ ಕಾಂಬಳೆ, ರಾಘವೇಂದ್ರ ಜಯಗೊಂಡೆ ಸೇರಿದಂತೆ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಉಗಾರ್ಖುರ್ದಿಂದ ಕುಮಾರ್ ಪಾಟೀಲ್.